ನಮಸ್ಕಾರ. ಇವತ್ತು ಡೇ ಟು ಜರ್ನಿನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ನನ್ನ ಫ್ರೆಂಡು ದೇವಸ್ಥಾನ ಕರ್ಕೊಬಂದ, ಏನು ಪ್ಲ್ಯಾನ್ ಇದೆ, ಇಲ್ಲೆಲ್ಲೋ ಹತ್ತಿರದಲ್ಲಿ ಮುರೇಕಾಯಿ ಫಾಲ್ಸ್ ಅಂತ ಇತ್ತು, ಅಲ್ಲಿಗೆ ಬಂದ್ವಿ. ನಾವು ಏನು ಪ್ಲ್ಯಾನೇ ಮಾಡಿರಲಿಲ್ಲ, ಬನ್ನಿ ನಿಮ್ಗೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಇವಾಗ. ಇದು ಇವಾಗ ಏನು ನೋಡ್ತಿದ್ದೀರಾ ನೀವು, ಅದು ಟಿಕೆಟ್ ಕೌಂಟರು. ಅಲ್ಲಿ ನಿಮಗೆ ಪಾರ್ಕಿಂಗಿಗೆ ಮತ್ತು ಎಷ್ಟು ಜನ ಇದ್ದೀರಾ ಅದ್ರ ಮೇಲೆ ನೀವು ಟಿಕೆಟ್ ತೊಗೋಬೇಕಾಗುತ್ತೆ. ಇಲ್ಲಿ ಎಂಟ್ರೆನ್ಸಲ್ಲಿ ಬಂದಿದ ತಕ್ಷಣ ಟಿಕೆಟ್ ತೊಗೋಬೇಕು. 40 ರೂಪಾಯಿ ಪಾರ್ಕಿಂಗಿಗೆ ಮತ್ತು 20 ರೂಪಾಯಿ ಪರ್ ಹೆಡ್ ಚಾರ್ಜ್ ಮಾಡ್ತಾರೆ. ಈ ಫಾಲ್ಸಲ್ಲಿ ಇಲ್ಲೇನೋ ಬಸವನೂ ಇದೆ ನೋಡಿ, ಏನಂತ ಗೊತ್ತಿಲ್ಲ. ಇದು ನಿಮ್ಗೇನಾದರೂ ಗೊತ್ತಿದ್ರೆ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಹೋಗ್ತಾ ಇರೋ ಜಾಗ ಮಾತ್ರ ನಿಜವಾಗ್ಲೂ ಅದ್ಭುತ ಅಂತಲೇ ಹೇಳ್ಬೋದು. ನಾವು ಸುಮಾರು 4 ಗಂಟೆ ಹಿಂಗಿರ್ತೀವಿ, ಬನ್ನಿ ನಾನು ನಿಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಇವಾಗ ನಾವು ಯಲ್ಲಾಪುರ್ ಸಿಟಿಲಿ ಇದ್ದೀವಿ, ಇಲ್ಲಿಂದ ಸಾತೋಡಿ ವಾಟರ್ಫಾಲ್ಗೆ ಹೋಗ್ಬೇಕು. ಈ ಯಲ್ಲಾಪುರ್ ಸಿಟಿಯಿಂದ ಆ ರೆಡ್ ಕಲರ್ ಕಾರ್ ಹೋಗ್ತಿದೆಯಲ್ಲ, ಆ ಕಡೆ ಹೋಗ್ಬೇಕು ನಾವು. ಹಂಗೆ ಸಾತೋಡಿ ಫಾಲ್ಸ್ ಹೋಗೋ ದಾರಿಲಿ ನಮಗೊಂದು ವೀವಿಂಗ್ ಪಾಯಿಂಟ್ ಸಿಕ್ತು, ಅದಂತೂ ಕ್ರೇಜಿ ಆಗಿದೆ ಬ್ರೋ ನೋಡಿ ಆ ವೈಬ್. ಈ ವ್ಯೂ ನೋಡಿಕೊಂಡು ಈ ನಮ್ಗೆ 4 ಕಿಲೋಮೀಟ್ರ್ ಹೋದರೆ ನಿಮಗೆ ಸಾತೋಡಿ ವಾಟರ್ಫಾಲ್ಸ್ ಸಿಗುತ್ತೆ, ಬನ್ನಿ. ಇದು ಫಾಲ್ಸ್ದು ಎಂಟ್ರೆನ್ಸು, 1 ಕಿಲೋಮೀಟ್ರ್ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ನಾವು. ಇಲ್ಲಿ ಫುಲ್ ಆ ಕಡೆ ನೋಡಿದ್ರು ಕಾಡು, ಈ ಕಡೆ ನೋಡಿದ್ರು ಕಾಡು, ಎಲ್ಲೆಲ್ಲೂ ಕಾಡೆ. ಎಂಟ್ರೆನ್ಸಲ್ಲಿ ನೀವು ಪಾರ್ಕಿಂಗ್ ಚಾರ್ಜು ಮತ್ತು ಟಿಕೆಟ್ ತೊಗೋಬೇಕಾಗುತ್ತೆ. ಇಲ್ಲೆಲ್ಲ ಫುಲ್ ಈ ಥರ ಫಾರೆಸ್ಟ್ ಏರಿಯಾ. ಆಮೇಲೆ ಇಲ್ಲಿ ಕೋತಿಗಳು ಸುಮಾರಿದೆ. ಸಾತೋಡಿ ವಾಟರ್ಫಾಲ್ ಬಂದ್ಬಿಟ್ಟು ಇಲ್ಲಿ ತುಂಬ ಪ್ರಸಿದ್ಧವಾದ ವಾಟರ್ಫಾಲು, ಮತ್ತು ಇದು ಯಲ್ಲಾಪುರಿಂದ 32 ಕಿಲೋಮೀಟ್ರ್ ದೂರದಲ್ಲಿದೆ. ನೋಡಿ ಕಾಡು ಮಧ್ಯದಲ್ಲಿ ಹೆಂಗೆ ಬ್ರಿಡ್ಜ್ ಇದೆ, ಈ ಬ್ರಿಡ್ಜಲ್ಲಿ 1 ಕಿಲೋಮೀಟ್ರ್ ನೀವು ನಡ್ಕೊಂಡು ಹೋಗ್ಬೇಕು. ಅದು ನೇಚರ್ ಜೊತೆ ಇರೋದೇ ಒಂಥರ ಸೈಕ್ ಆಗಿ ಎಕ್ಸ್ಪೀರಿಯನ್ಸು. ಆ ಬರ್ಡ್ಸ್ ಅವ್ನು ಕೇಳ್ತಿದ್ದೀರಲ್ಲ ಮಜಾ ಇದೆಲ್ಲ. ಇನ್ನು ಏನು ತಿಂದಿಲ್ಲ, ಇವಾಗ ಇದನ್ನು ವಾಟರ್ಫಾಲ್ ನೋಡಿಬಿಟ್ಟು ತಿನ್ನಕ್ಕೆ ಹೋಗ್ಬೇಕು. ಹೋಗೋಣ ನೋಡಿ, ಏನೋ ಕೇವ್ ಕೇವ್ ಥರ ಇದೆ. ಅವಾಗಿಂದ ನಡೆದು ಸಾಕಾಯಿತು, ಕಾಡಿನ ಮಧ್ಯದಲ್ಲಿ ಹೋಗ್ತಾ ಇದ್ದೀವಿ ನಾವು. ಬನ್ನಿ, ನಿಮ್ಗೆ ವಾಟರ್ಫಾಲ್ ಕೇಳಿಸ್ತಿದೆ ಅನಿಸ್ತು ಸೌಂಡು, ತುಂಬ ಪಕ್ಷಿ ಸೌಂಡು, ಏನೇನು ಕಾಡು ಪ್ರಾಣಿಗಳ ಸೌಂಡ್ ಎಲ್ಲ ಕೇಳಿಸುತ್ತೆ ನಿಮಗೆ. ಬೆಸ್ಟ್ ವ್ಯೂ ಮಾತ್ರ. ಹಂಗೆ ನಡ್ಕೊಂಡು ಹೋಗ್ಬೇಕು, ಇನ್ನೂ ಎಷ್ಟು ದೂರ ಇದೆಯೋ ಗೊತ್ತಿಲ್ಲ, ನಡ್ಕೊಂಡು ಹೋಗ್ತಾನೆ ಇದೀವಿ ಅವಾಗಿಂದ. ಹಾಯ್ ಬ್ರೋ, ಬಾಯ್ ಬಾಯ್. ಸಿಕ್ತು ನೋಡಿ ವಾಟರ್ಫಾಲ್ ಅಂತೂ ನಮಗೆ ಎಲ್ಲ ಕಾಣಿಸ್ತಿದೆಯಲ್ಲ, ಅದೇ ವಾಟರ್ಫಾಲ್. ಅಂತೂ ನಾವು ವಾಟರ್ಫಾಲ್ ಹತ್ರ ಬಂದಿದ್ದೀವಿ, ಮನೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನೋಡಿ. ಹಂಗೆ ಹತ್ಕೊಂಡು ಹತ್ಕೊಂಡು ಹೋಗ್ಬೇಕೀಗ. ಕರ್ನಾಟಕದಲ್ಲಿ ಚೆನ್ನಾಗಿರೋ ವಾಟರ್ಫಾಲ್ಸಲ್ಲಿ ಇದು ಒಂದು ಅಂತ ಹೇಳ್ಬೋದು. ಅಷ್ಟು ಮಸ್ತಾಗಿದೆ ಮಾತ್ರ, ನೀವು ವಿಸಿಟ್ ಮಾಡಲೇಬೇಕು ಇಲ್ಲಿ. ವಾಟರ್ಫಾಲ್ಗೆ ಏನಾದರೂ ಹತ್ರ ಹೋಗ್ಬೇಕಂದ್ರೆ ಇದೇ ಥರ ಕಲ್ಲು ಬಂಡೆನೆಲ್ಲ ನೀವು ದಾಟ್ಕೊಂಡು ಹೋಗಲೇಬೇಕು. ನೋಡಿ ಇವಾಗ ಇಳಿಯೋದು ಹೆಂಗೆ ಇಲ್ಲಿ, ಆರದಲ್ಲ ಸೀನ್ ಇಲ್ಲ, ಬಾ ನೋಡು ಹಿಂಗೆ ಅಲ್ಕೊಂಡು ಹೋಗೋಣ. ಈ ಗುಡ್ಡನ ಹೆಂಗ ಹತ್ತದು, ಹೆಂಗ ಹತ್ತದ ಈ ಗುಡ್ಡನ? ಹಾಂ ನೀವು ಬರೋದು ಬರ್ತೀರಾ, ಆ ಥರ ಪ್ಲಾಸ್ಟಿಕ್ ಬಾಟಲ್ಸ್ನೆಲ್ಲ ಅಲ್ಲಲ್ಲೇ ಬಿಸಾಕ್ಬೇಡಿ. ನೀವು ತಂದಿರೋ ಪ್ಲಾಸ್ಟಿಕ್ ಬಾಟಲ್ಸ್ನೆಲ್ಲ ವಾಪಸ್ ನೀವೇ ಎತ್ಕೊಂಡು ಹೋಗಿ. ಇಲ್ಲಿ ಹೆಂಗೆ ಹೋಗೋದು ಇವಾಗ,
ಇವಾಗ ಫುಲ್ ಅಡ್ವೆಂಚರಸ್ ಅಡ್ವೆಂಚರಸ್ ಲೋ ಇಳಿಯೋದೇನೋ ಹತ್ತದೇನೋ. ಮರಕೊಂಬೆ ಕಟ್ಟಿದ್ದಲ್ಲ ಇಲ್ಲಿ ಕಾಣಿಸ್ತಿದ್ಯಲ್ಲ ಅದೇ ಫಾಲ್ಸು ನೋಡಿ. ನಾನು ಇದು ಯಾವುದೋ ರೆಂಬೆ ಕೊಂಬೆ ಮೇಲೆಲ್ಲ ಕೂತಿದ್ದೀನಿ ಮರದ ಕೊಂಬೆ ಮೇಲೆ, ಆಮೇಲೆ ಹಿಂದೆ ಕಡೆಯಿಂದ ಈ ಥರ ವ್ಯೂ ಕಾಣಿಸ್ತಿದ್ದೆ. ನನ್ನ ಫ್ರೆಂಡು ಫೋಟೋ ತೆಗಿತು ನಂದು ನೋಡಿ ಈ ಥರ ಇದೆ ಇಲ್ಲಿ. ಇವಾಗ ಇಲ್ಲಿಂದ ನಡ್ಕೊಂಡು ಅಲ್ಲಿ ಹತ್ರವರೆಗೂ ಹೋಗ್ಬೋದು, ನೋಡೋಣ ಬನ್ನಿ ಏನಾಗುತ್ತೆ ಅಂತ. ಹೋಗು ಬಾರ ಬಾಬಾ. ಹೋಗ್ಬೇಕಾದ್ರೆ ನನ್ನ ಶೂನು ಕಿತ್ತೋಯ್ತು. ನನ್ನ ಫ್ರೆಂಡು ನನ್ನ ಫೋಟೋ ತೆಗೆದ್ರೆ ಎಲ್ಲದೂ ಫೋಟೋ ತೆಗಿತಾನೆ. ಪ್ರೊಫೆಷನಲ್ ಫೋಟೋಗ್ರಾಫರ್ ನೋಡಿ. ಇವಾಗ ಹೋಗ್ಬೇಕು ಅಲ್ಲಿಗೆ, ಇವಾಗ ಹೆಂಗೆ ಹೋಗೋದು ಗೊತ್ತಿಲ್ಲ ದಾರಿ. ಹಿಂಗೆ ಎಗ್ರಿಕೊಂಡು 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 ಹೋಗೋಣ ಬನ್ನಿ ನೋಡಿ. ನೀವು ಇಷ್ಟು ಹತ್ರವರೆಗೂ ಬರ್ಬೋದು ನೀವು. ಅಲ್ಲಿ ಇನ್ನೊಂದು ಮುಂದೆ ಹೋಗ್ಬೋದು, ಅಲ್ಲಿ ಹೋಗ್ಬೋದು. ಅಲ್ಲಿ ಹೋಗೋದು ರಿಸ್ಕಿ ಅಂತೂ ಅದಕ್ಕೆ ಹೋಗ್ತಾರೆ ನಾವು. ಈ ನೀರು ಬಂದ್ಬಿಟ್ಟು ಕಾಳಿ ನದಿ ಕಟ್ಟಿರೋ ಒಂದು ಡ್ಯಾಮ್ ಹೋಗಿ ಸೇರುತ್ತೆ. ಈ ವಾಟರ್ಫಾಲ್ನ ಮಿನಿ ನಯಾಗ್ರ ಅಂತಲೂ ಕರೀತಾರೆ. ಇವಾಗ ಇಲ್ಲಿನ ವಾಟರ್ಫಾಲ್ ಎಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಹೋಗ್ತಾ ಇದ್ದೀವಿ. ಇಲ್ಲಿ ಫೋಟೋ ಶೂಟ್ ಎಲ್ಲ ಮುಗೀತು ನಮ್ಗೆ. ಇವಾಗ ಫೋಟೋಸ್ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ, ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ. ಸೊ ಹಿಂಗೆ ವಾಪಸ್ ಹೋಗೋಣ. ನೀವೇನಾದರೂ ಮಳೆಗಾಲ ಸೀಸನಲ್ಲಿ ಬಂದರೆ ಅಲ್ಲಿವರೆಗೂ ಹೋಗ್ತಾಗಲ್ಲ ನಿಮಗೆ, ಯಾಕಂದರೆ ನೀರ್ದು ಫೋರ್ಸ್ ಅಷ್ಟೊಂದು ಇರುತ್ತೆ ಅಲ್ಲಿ. ಬಂದು ದಾರಿಗೆ ವಾಪಸ್ ಹೋಗೋಣ. ಹಿಂಗೆ ಬಂದಿದ್ದ ನಾವು ಹಿಂಗೆ ಬಂದಿದ್ದೇನಾ? ಏ ಅಲ್ಲಿನ ಬರ್ಬೋದು ತರಂ ಎಲ್ಲ ಕಷ್ಟ ಬರ್ಬೋದು. ಇವಾಗ ಹಿಂಗೆ ಹೋಗ್ಬೇಕು ನಾವು. ಇವಾಗ ಹಿಂಗೆ ಫೈರ್ ಇಂದ ಮೌಂಟೇನ್ ರನ್ 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 ಫೈರ್ ಇಂದ. ಅಂತೂ ಕಲ್ಲು ಬಂಡೆ ಗಿಂಡೆ ಎಲ್ಲ ಎಗರ್ಕೊ ಬಂದ್ವಿ. ಹೆಂಗೆ ಹೋಗ್ಬೇಕು ಗೊತ್ತಿಲ್ಲ. ಆದರೂ ಇಲ್ಲಿರೋ ನೀರು ಮಾತ್ರ ತುಂಬ ಪ್ಯೂರ್ ಆಗಿದೆ ನೋಡಿ, ಎಷ್ಟು ಟ್ರಾನ್ಸ್ಪರೆಂಟ್ ಇದೆ. ಈ ವಾಟರ್ಫಾಲು ಕರ್ನಾಟಕದಲ್ಲಿರೋ ಒಂದು ಅದ್ಭುತ ಅಂತಲೇ ಹೇಳ್ಬೋದು. ಅಂದು ಈ ವಾಟರ್ಫಾಲ್ ಮುಗಿತು, ಎಷ್ಟೊಂದು ಚೆನ್ನಾಗಿದ್ದಾರೆ ನೋಡಿ ಇಲ್ಲಿ ಬನ್ನಿ. ಇವಾಗ ಅವಾಗೆ ಹೇಳ್ದಂಗೆ ಎಷ್ಟು ಕೋತಿಗಳಿದೆ ನೋಡಿ ಇಲ್ಲಿ. ಆದಷ್ಟು ನಿಮ್ಮ ಹುಷಾರಲ್ಲಿ ನೀವು ಇರಬೇಕಷ್ಟೇ. ಇವಾಗಂತೂ ಎಲ್ಲ ಮುಗೀತು ನಮ್ಮದು. ಇವಾಗ ಕಾರೊಳಗೆ ಅವಾಗ ಸಿಕ್ಕಿತ್ತಲ್ಲ ವೀವಿಂಗ್ ಪಾಯಿಂಟು, ಅದು ಗೋಲ್ಡನ್ ಅವರ್ಸಲ್ಲಿ ಈ ಥರ ಕಾಣಿಸುತ್ತೆ ನೋಡಿ ಸನ್ಸೆಟ್ ಆಗೋ ಟೈಮಲ್ಲಿ.
ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಬರ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಸಿ ಯು, ಟೇಕ್ ಕೇರ್, ಬೈ ಬಾಯ್.